ಬಿಜೆಪಿ ಶಾಸಕರೇ ಇದ್ರು ಮೂಡಿಗೆರೆ ಗೊಂದಲ ಎಂ ಪಿ ಕುಮಾರಸ್ವಾಮಿಗೆ ಕೈ ತಪ್ಪುತ್ತಾ ಟಿಕೆಟ್ ರೇಸ್ ರೇಸ್ನಲ್ಲಿ ಇರೋರು ಯಾರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರೇ ಮೂಡಿಗೆರೆಯಲ್ಲಿ ನಿಜಕ್ಕೂ ಕೂಡ ಎಂ ಪಿ ಕುಮಾರಸ್ವಾಮಿ ಅವರು ಎಲ್ ಎ ಆಗಿದ್ರು ಕೂಡ ಕನ್ಫ್ಯೂಷನ್ ತಾವೇ ಮಾಡ್ಕೊಳ್ಳೋ ಎಡವಟ್ಗಳು ತಮ್ಮಿಂದಲೇ ಆಗೋ ಗೊಂದಲಗಳು ಈ ಕಾಡಾನೆ ದಾಳಿ ಸಂದರ್ಭದಲ್ಲಿ ಆದಂಥ ಎಡವಟ್ಟುಗಳು ಪಕ್ಷದ ವಿರುದ್ಧ ಕೊಡುವಂಥ ಸ್ಟೇಟ್ಮೆಂಟ್ಗಳು ವ್ಯಕ್ತಿ ತುಂಬ ಒಳ್ಳೆಯವರು ಯಾರು ಕೇಳೋರು ಹೇಳ್ತಾರೆ ಎಂ ಪಿ ಕುಮಾರಸ್ವಾಮಿ ಅಂತ ಅವ್ರು ಪಕ್ಷಕ್ಕೆ ನಿಷ್ಠವಾಗಿಲ್ಲ ಅನ್ನೋ ಚರ್ಚೆ ಹೀಗಾಗ್ಬಿಟ್ಟು ಒಂದಷ್ಟು ಚೇಂಜಸ್ ಮಾಡಿಬಿಡ್ಬೇಕು ಎಂ ಪಿ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಒಂದು ವರ್ಗ ಇನ್ನೊಂದು ಕಡೆ ಎಂ ಪಿ ಕುಮಾರಸ್ವಾಮಿ ಅವ್ರಿಗೆ ಕೊಡಲಿಲ್ಲ ಅಂದರೆ ಬಿ ಜೆ ಪಿ ಒಂದು ಕ್ಷೇತ್ರನ ಕಳ್ಕಳುತ್ತೆ ಅನ್ನೋ ಚರ್ಚೆ ಅರೆ ಎಂ ಪಿ ಕುಮಾರಸ್ವಾಮಿ ಏನ್ ನಿರ್ಧಾರ ಮಾಡ್ತಾವ್ರೆ ಸದ್ಯ ಏನಿದೆ ಅಂತ ನೋಡ್ತಾ ಹೋದ್ರೆ ಡಿಸ್ಟರ್ಬ್ ಆಗ್ಬಿಟ್ಟವ್ರನ್ ಪಾಪ ನೋಂದ್ಕೊಂಬಿಡ್ತಾರೆ ಎಂ ಪಿ ಕುಮಾರಸ್ವಾಮಿ ಅವರು ನಾನು ಏನ್ ಒಂದು ಸಿಂಗಲ್ ಲೈನ್ ನೀವು ನೂರಕ್ಕೆ ನೂರು ಮಾರ್ಕ್ಸ್ ಕೂಡ ಎಕ್ಸಾಮ್ ಬರ್ದು ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ನೊಂದ್ಕೋಬೇಕು ಹೌದು ನೀವು ನೂರಕ್ಕೆ ಬರೆದು ಬಂದು ನನ್ ಫೇಲ್ ಆದಂತೆ ವರಿ ಮಾಡ್ಕೊಂಡ್ರಾಗಲ್ಲ ಎಂ ಪಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಒಬ್ಬ ಶಾಸಕ ಆಗಿ ಒಬ್ಬ ಸಂಘಟನೆ ಹಿನ್ನೆಲೆ ಸಂಘ ಪರಿವಾರ ಹಿನ್ನೆಲೆ ಆಗಿ ಹೇಗೆ ತನ್ನ ವೈಯಕ್ತಿಕ ಹಾಗೂ ರಾಜಕೀಯ ಜೀವನದಲ್ಲಿ ಇರಬೇಕು ಆ ವಿಚಾರದಲ್ಲಿ ಅವ್ರಿಲ್ಲ ಅವೆಲ್ವೂ ಕೂಡ ಕೌಂಟಿಗ್ ಬರುತ್ತೆ ಒಬ್ಬ ಬಿಜೆಪಿಯ ಶಾಸಕ ಅವರ ಲೈಫ್ ಅಲ್ಲಿ ಹಿಂಗಾಯ್ತಂತೆ ಇಲ್ಲಿ ವಿಧಾನಸೌಧದಲ್ಲಿ ಗಲಾಟೆ ಆಯ್ತಂತೆ ಹಿಂಗ್ ಆಡಿಯೋ ಬತ್ತಂತೆ ಅನ್ನೋದು ಇಡೀ ಇನ್ನೂರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಮುಜುಗರ ತರತ್ತೆ ಹೌದು ಇಂತವೆಲ್ಲ ಆಗೋಗ್ಬಿಟ್ಟಿದೆ ಅವ್ರ ವಿಚಾರದಲ್ಲಿ ಹಾಗಾಗಿ ಏನಿದೆ ಅಲ್ಲಿ ಅನ್ನೋದು ಕೆಲವರ ಅಭಿಪ್ರಾಯ ಅಂದಲ್ಲ ಇದು ಹೌದು ಕೆಲವರ ಅಭಿಪ್ರಾಯ ಹಾಗಾಗಿ ಓಕೆ ಎಂಪಿ ಕುಮಾರ್ ಕುಮಾರಸ್ವಾಮಿ ಸಂಕಷ್ಟ ಟಿಕೆಟ್ ಯಾರಿಗೆ ಓಕೆ ಇನ್ಯಾರ ಇದ್ದಾರೆ ನರೇಂದ್ರ ಅಂದ್ಬಿಟ್ಟು ಹೊಸ ಚರ್ಚೆ ಆಗ್ತಿದೆ ಈಗ ತಾನೇ ವಿ ಆರ್ ಎಸ್ ಅಪ್ಲೈ ಮಾಡಿದ್ದಾರೆ ಅದು ಅಕ್ಸೆಪ್ಟ್ ಕೂಡ ಆಗಿದೆ ಸಂಘ ಈಗ ಇನ್ ಕೆಲವೇ ಕ್ಷಣ ದಿನಗಳಲ್ಲಿ ಜೋಯ್ನ್ ಆಗ್ತಾರೆ ಬಿಜೆಪಿ ಅಫೀಶಿಯಲ್ ಆಗಿ ತುಂಬಾ ದೊಡ್ಡ ಮಟ್ಟ ಜಾಯ್ನ್ ಆಗ್ದಿರೋರಿಗೆ ಟಿಕೆಟ್ ಕೊಡುತ್ತೆ ಅಂತ ಹಿಂಗೆ ನಮ್ಗೆ ಏಕೆರಿ ಯಾರು ಸಂಘ ಪರಿವಾರದ ಇನ್ನಲ್ಲ ಇರೋವ್ರು ಯಾರು ಇಲ್ವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದವ್ರು ತಾಲೂಕ್ ಪಂಚಾಯತ್ ಆಗಿದ್ರು ಅರ್ಥ ಯಾರ ಹೆಸರು ಸಂಘ ಪರಿವಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮೂಡುಗೆರೆ ಚರ್ಚೆ ಆಗ್ತಿದೆ ಮೂಡ್ಗೆರೆಯಲ್ಲಿ ತುಂಬಾ ಜನ ಇವರು ಪರವಾಗಿ ಸಂಘ ಪರಿವಾರದವ್ರೆ ಇವ್ರಿಗೆ ಒಂದ್ ರೀತಿ ಶಿಫಾರಸನ್ನ ಮಾಡಿದ್ದಾರೆ ಅವ್ರ ಜೊತೆ ಮಾತುಕತೆ ಕೂಡ ಅದ ಪಕ್ಕನ ಎಂಪಿ ಕುಮಾರ ಸ್ವಾಮಿ ಅವ್ರಿಗೆ ಚೆನ್ನಾಗಿದ್ದಾರೆ ಎಂಪಿ ಕುಮಾರ ಸ್ವಾಮಿ ಈಗ ಶಾಸಕ ಇಷ್ಟು ವರ್ಷ ಆಗಿದ್ದವರು ಇದೆಲ್ಲ ಆಗಿದ್ದವರು ಏನ್ ತಟ್ಟಲ್ಲಿ ಇಟ್ಟು ಕೊಟ್ಬಿಡ್ತಾರ ತಗಳಿ ಸ್ವಾಮಿ ನಿಮ್ಗೆ ನಾನು ಅಂತ ಆಗುತ್ತಾ ಆಗುತ್ತ ಸಣ್ಣ ವಿರೋಧನ ಇದೇ ಇರುತ್ತಲ್ವ ಹೌದು ಗುಳಿಯಟ್ಟಿ ಶೇಖರ್ ಮತ್ತು ಎಂಪಿ ಪಿ ಸ್ವಾಮಿ ವಿಚಾರದಲ್ಲಿ ಬಿಜೆಪಿಗೆ ಟೆನ್ಷನ್ ಇದೆ ಟಿಕೆಟ್ ತಪ್ಪಿದ್ರೆ ಇಂಡಿಪೆಂಡೆಂಟ್ ಆಗಿ ಹೋಗಿ ಡಿಸ್ಟರ್ಬ್ ಮಾಡ್ಬಿಡ್ತಾರೆ ಟಿಕೆಟ್ ಕೊಟ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಈ ಚರ್ಚೆಗಳು ನಡೀತಾ ಇದೆ ಹೀಗಾಗಿ ನಿಜಕ್ಕೂ ಕೂಡ ಒಂದು ಕಡೆ ಎಂ ಪಿ ಸ್ವಾಮಿ ಡಿಸ್ಟರ್ಬ್ ಆಗಿರೋದಂತೂ ನಿಜ ಈ ಗೊಂದಲದಲ್ಲಿ ಯಾಕಂದ್ರೆ ನಾವೇ ತುಂಬಾ ಸಲ ಸ್ಟೋರಿನ ಮಾಡಿದೀವಿ ಎಲ್ಲಾ ಕಡೆ ಚರ್ಚೆ ಆಗ್ತಿದ್ರೆ ನೀವ್ ಸ್ಟೋರಿ ಮಾಡ್ಬಿಟ್ರಿ ಅಂತ ಅವ್ರು ಡಿಸ್ಟರ್ಬ್ ಆಗ್ಬೇಕು ಅಂತ ಏನಿಲ್ಲ ಡಿಸ್ಟರ್ಬ್ ಮಾಡ್ಕೊಂಡವ್ರೆ ಹಾ ಹಾ ಅವ್ರೆ ಎಡ್ವಟ್ಗಳು ಈಗಾಗಲೇ ಏನ್ ಹೇಳಿದ್ವಿ ಆಡಿಯೋ ವಿಚಾರ ಆಗಿರ್ಬೋದು ಆ ಬಟ್ಟೆ ಹರ್ಕೊಂಡಿದ್ದಾಗಿರ್ಬೋದು ತಾವು ಗಲಾಟಿ ಪೊಲೀಸ್ ಕಾನ್ಸ್ಟೇಬಲ್ ತರ ವಿಧಾನಸೌಧಕ್ ಬಂದ್ ನಾವ್ರೇ ಹೇಳ್ಕೋಬೇಕು ನಾನ್ ಅಪ್ಪ ಮೂಡಿ ಮುಡುಗಿರಲ್ಲ ಕುಣಿಗಲ್ ರಂಗನಾಥ್ ಕೋಕ್ ಬೇರೆ ಬೇರೆ ಅವ್ರಿಗೆ ಹಂಗಾಗಿತ್ತು ಆದ್ರೆ ಎಂ ಪಿ ಕುಮಾರಸ್ವಾಮಿ ಅವರು ಏನು ಅಂತಂದ್ರೆ ತನ್ನ ವೈಯಕ್ತಿಕ ವಿಚಾರಗಳು ಮತ್ತೆ ಬೇರೆ ಬೇರೆ ವಿಚಾರದಲ್ಲಿ ಬಹಳಷ್ಟು ಸುದ್ದಿ ಆಗಿದ್ದು ವೈರಲ್ ಆಗಿದ್ದು ಇವೆಲ್ಲವೂ ಇದಾಯ್ತು ಬಟ್ ಒಬ್ಬ ಒಬ್ಬ ವ್ಯಕ್ತಿಗೆ ಸಂಘ ಪರಿವಾರದ ದಿನಲ್ಲಿ ಹಂಗೆ ಹಿಂಗೆ ಅವಕಾಶ ಸಿಕ್ತಾಗ ಅದನ್ನ ಬಳಸ್ಕೋಬೇಕಾಗಿತ್ತು ಆ ವಿಚಾರ ಫೇಲ್ ಆಗಿದ್ದಾರೆ ಹೌದು ಆದ್ರೆ ಇವರನ್ನ ಬಿಟ್ಟು ಇನ್ನೊಬ್ಬರನ್ನ ಆಲ್ಟರ್ನೇಟಿವ್ ತರಬೇಕಾದ್ರೆ ಅದನ್ನ ಹೈ ಯಾವ ರೀತಿ ಯಾಕಂದ್ರೆ ಕಾಂಗ್ರೆಸ್ ಪ್ರಬಲವಾಗಿದೆ ಅಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಗೊತ್ತಿರಲಿ ಎಂಟ್ರಲ್ ಬಿಜೆಪಿ ಮೇಲೆ ಎಂ ಕುಮಾರಸ್ವಾಮಿ ಹದಿಮೂರರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಇಂದ ಬಿಬಿ ಅವರಿಗೆ ಇದ್ರು ಹದಿನೆಂಟರ ಮತ್ತೆ ಸ್ವಾಮಿ ಗೆದ್ರು ಮೋಟಮ್ಮ ಕಂಟೆಸ್ಟ್ ಮಾಡ್ತಾ ಇದಾರೆ ಆಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಫುಲ್ ಸಪೋರ್ಟ್ ಫುಲ್ ಜಾತ್ರೆ ಆಗ್ತದೆ ಅಲ್ಲಿ ಅಂದ್ರೆ ನಾಗರತ್ನವರು ಕೂಡ ಕಾಂಗ್ರೆಸ್ ಜೆಡಿಎಸ್ ಪ್ರಬಲವಾಗಿದ್ದಾಗ ಈ ರೀತಿಯ ಪ್ರಯೋಗಗಳಿಗೆ ಬಿಜೆಪಿ ಅನ್ನೋ ಪ್ರಶ್ನೆ ನಂದು ಹಂಡ್ರೆಡ್ ಪರ್ಸೆಂಟ್ ಆಗಬಹುದು ಬಟ್ ಅದೇ ಮೂಡಿಗೆರೆ ಕ್ಷೇತ್ರ ಹೇಗೆ ಅಂದ್ರೆ ವೀಕ್ಷಕರ ಇದು ನಾಟ್ ಓನ್ಲಿ ಬಿಜೆಪಿಯ ಭದ್ರ ಕೋಟೆ ಕೆಡವಕಾಗಲ್ಲ ಅಂತ ಏನಿಲ್ಲ ಹೌದು ಸೊ ಇಲ್ಲಿ ಜೆಡಿಎಸ್ ಕೂಡ ಬೆಳೆ ಬೇಯಿಸಬಹುದು ಕಾಂಗ್ರೆಸ್ ಕೂಡ ಬೆಳೆಯನ್ನ ಬೆಳೆಯಬಹುದು ಹೌದು ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ ನಿಮ್ ಪ್ರಕಾರ ಮೂಡಿಗೆರೆ ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ ಯಾವ ಪಕ್ಷ ಕಾಂಗ್ರೆಸ್ ಬಿಜೆಪಿ ನೋ ಜೆಡಿಎಸ್ ಬೇರೆಯವ್ರು ಯಾರು ಕಾಮೆಂಟ್ ಮಾಡಿ ಹಾಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಜನ ಏನ್ ಮ್ಯಾಂಡೇಟ್ ಕೊಡ್ತಾರೆ ಅಂತ ತಮ್ಮ ಲೆಕ್ಕಾಚಾರ ಏನು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಅಂತ ಕೂಡ ತಿಳಿಸಿ ಅಂಡ್ ಫೈನಲಿ ನಮ್ದೊಂದು ಕಳಕಳಿಗಿದೆ ಒಳ್ಳೆಯವ್ರಿಗೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿ ದಯವಿಟ್ಟು ಯೋಗ್ಯರ ವಿಧಾನಸೌಧದಲ್ಲಿ ಕೂಗ್ಲಿ ಕೂರ್ಲಿ ಯೋಗ್ಯತೆ ಇಲ್ಲದವ್ರನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಅದು ಯಾವುದೇ ಪಕ್ಷ ಆಗಿರ್ಲಿ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಸಹ ನೋಡಿ ವ್ಯಕ್ತಿಗತವಾಗಿ ಮತವನ್ನ ಮಾಡಿ ಚಲಾಯಿಸಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಸಹ ಯೋಗ್ಯರನ್ನ ಆಯ್ಕೆ ಮಾಡೋ ಕಡೆ ನಾವೆಲ್ಲ ಗಮನ ಕೊಡೋಣ ಇಲ್ಲ ಅಂತಂದ್ರೆ ಯೋಗ್ಯತೆ ಇಲ್ಲದವ್ರನ್ನ ಆಯ್ಕೆ ಮಾಡಿದ್ರೆ ಖಂಡಿತ ನಾವು ಅವರಿಂದ ಏನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಒಳ್ಳೆಯವ್ರನ್ನ ಆಯ್ಕೆ ಅನ್ನೋದು ನಮ್ಮ ಕಳಕಳಿ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ